ಸಿನಿಮಾ ಲೋಕ ಬಣ್ಣ ಬಣ್ಣಗಳಿಂದ ಕೂಡಿರುತ್ತವೆ. ಹೌದು, ನೋಡಲು ಹೀಗೆ ಕಲರ್ಫುಲ್ ಆಗಿದ್ದರೂ ಹೇಳುವಷ್ಟು ಇಲ್ಲಿ ಬದುಕು ಕಟ್ಟಿಕೊಳ್ಳುವುದು ಸುಲಭವಲ್ಲ. ಈ ಲೋಕದಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ತುಕೊಂಡು ಈ ಸಿನಿಮಾ ಲೋಕಕ್ಕೆ ಅನೇಕರು ಎಂಟ್ರಿ ಕೊಡುತ್ತಾರೆ. ಎಂಟ್ರಿ ಕೊಟ್ಟರೆ ಮಾತ್ರಕ್ಕೆ ಎಲ್ಲರೂ ಯಶಸ್ಸು ಕಾಣುತ್ತಾರೆ ಎಂದು ಹೇಳುವುದು ಕಷ್ಟ. ಹೌದು, ಸಿನಿಮಾದಲ್ಲಿ ಬದುಕು ಕಟ್ಟಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅವಕಾಶದ ಜೊತೆಗೆ ಅದೃಷ್ಟ ಕೈ ಹಿಡಿದರೆ ನೇಮ್ ಫೇಮ್ ಎರಡೂ ಕೂಡ ಬರುತ್ತದೆ. ಆದರೆ ಒಬ್ಬ ಸೆಲೆಬ್ರಿಟಿ ಆದ ಮೇಲೆ ಗಾಸಿಪ್ಗಳ ಬಾಯಿಗೂ ತುತ್ತಾಗುವುದು ಸಹಜ. ಅದೇನೇ ಇರಲಿ, ಇಲ್ಲಿ ಕಲ್ಲು ಮುಳ್ಳಿನ ಹಾದಿಯ ಜೊತೆಗೆ ಹೂವಿನ ಹಾದಿಯೂ ಕೂಡ ಸಿಗಬಹುದು. ಸಿನಿಮಾದಲ್ಲಿ ಇರುವವರು ಎಂದರೆ ಜನಸಾಮಾನ್ಯರು ಯೋಚನೆ ಮಾಡುವ ರೀತಿಯೇ ಬೇರೆ. ಸಿನಿಮಾ ರಂಗದಲ್ಲಿರುವವರಿಗೆ ಯಾವುದೇ ತೊಂದರೆ ಇರುವುದಿಲ್ಲ, ಕೈ ತುಂಬ ಸಂಭಾವನೆ ಸಿಗುತ್ತದೆ, ಜೊತೆಗೆ ಎಷ್ಟೊಂದು ನೇಮ್ ಫೇಮ್ ಸಿಗುತ್ತದೆ ಎಂದು ಕೊಳ್ಳುವವರು ಹೆಚ್ಚು. ಆದರೆ ಈ ರಂಗದಲ್ಲೂ ಏಳು ಬೀಳುಗಳಿವೆ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವವಿರಬೇಕು. ಅದರ ಜೊತೆಗೆ ಕೆಲವೊಮ್ಮೆ ಗಾಳಿ ಸುದ್ದಿಗಳ ಬಾಯಿಗೂ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಕೆಲವು ನಟರು ಸಣ್ಣ ವಯಸ್ಸಿನಲ್ಲಿ ಹೀಗಾಲೋಕ ತ್ಯಜಿಸಿದ್ದಾರೆ. ಕನ್ನಡದ ಖ್ಯಾತ ನಟರು ಹಾಗೂ ಅಭಿಮಾನಿಗಳು ಮರೆತಿಲ್ಲ. ಇವತ್ತಿಗೂ ಅವರನ್ನು ನೆನಪಿಸಿಕೊಳ್ಳುವಂತಹ ಕೆಲವೊಂದು ಕೆಲಸವೂ ಆಗಿವೆ. ಹೌದು, ಚಂದನವನದ ಸಿನಿ ಸಾಧಕರ ಹೆಸರಿನ ರಸ್ತೆಗಳಿಗೆ ಇಡಲಾಗಿದೆ. ಹಾಗಾದರೆ ಯಾವೆಲ್ಲ ರಸ್ತೆಗಳಿಗೆ ಯಾರ ಹೆಸರನ್ನು ಇಟ್ಟಿದ್ದಾರೆ ಎಂದು ನೋಡೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಚಂದನವನದ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಉದ್ದದ ರಸ್ತೆ ಇದೆ. ಹೌದು, ಈ ರಸ್ತೆ ಮೈಸೂರು ರಸ್ತೆ ನಾಯಂಡಳ್ಳಿ ಜಂಕ್ಷನ್ನಿಂದ ಹಿಡಿದು ಬನ್ನೇರುಘಟ್ಟ ರಸ್ತೆಯ ಮೆಗಾಸಿಟಿ ಮಾಲ್ ಜಂಕ್ಷನ್ವರೆಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಂದು ಹೆಸರಿಡಲಾಗಿದೆ. ಇನ್ನು 12 ಕಿಲೋಮೀಟರ್ ಇರುವ ರಸ್ತೆ ಇದಾಗಿದ್ದು ನಿಜಕ್ಕೂ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಇದು ಕನ್ನಡ ನಟನ ಹೆಸರಿನಲ್ಲಿರುವ ಉದ್ದದ ರಸ್ತೆ ಇದಾಗಿದೆ. ಎರಡನೆಯದಾಗಿ, ಕನ್ನಡ ಚಿತ್ರರಂಗದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಸಾಕಷ್ಟು ರಸ್ತೆಗಳಿವೆ. ಅದೇ ರೀತಿ ಬೆಂಗಳೂರಿನಲ್ಲಿ ಸಾಕಷ್ಟು ರಸ್ತೆಗಳು ರಾಜ್ಕುಮಾರ್ ಅವರ ಹೆಸರಿನಲ್ಲಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಜನಪ್ರಿಯವಾಗಿದೆ. ಅದರ ಜೊತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರಿನಲ್ಲೂ ಕೂಡ ಹಲವಾರು ರಸ್ತೆಗಳಿವೆ. ಅವರ ಹೆಸರನ್ನು ಕೂಡ ಅನೇಕ ರಸ್ತೆಗಳಿಗೆ ಇಡಲಾಗಿದೆ. ಅಲ್ಲದೆ ಸಿನಿಮಾ ಚಿತ್ರರಂಗಕ್ಕೆ ಅವರು ನೀಡಿದ ಕೊಡುಗೆ ಹಾಗಾಗಿ ದೊಡ್ಡಮನೆ ಕುಟುಂಬದ ಸೊಸೆಯ ಹೆಸರನ್ನು ರಸ್ತೆಗೆ ಇಟ್ಟಿರುವುದು ವಿಶೇಷ. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರ ಹೆಸರಿನಲ್ಲಿರುವ ರಸ್ತೆ ದೊಡ್ಡ ದಾಖಲೆಯ ರಸ್ತೆಯಾಗಿದೆ. ಅಂದ ಹಾಗೆ ವಿಷ್ಣುವರ್ಧನ್ ರವರ ಹೆಸರಿನಲ್ಲಿರುವ ಬಹಳ ಉದ್ದದ ರಸ್ತೆಯಾಗಿದೆ. ಆ ರಸ್ತೆಯು 14.5 ಕಿಲೋಮೀಟರ್ ಉದ್ದ ಇರುವ ರಸ್ತೆ. ಬನಶಂಕರಿಯಿಂದ ಹಿಡಿದು ಕೆಂಗೇರಿಯವರೆಗೂ ಇರುವ ರಸ್ತೆ ಇದಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ. ಇದು ಕನ್ನಡ ನಟನ ಹೆಸರಿನಲ್ಲಿರುವ ಅತಿ ಉದ್ದದ ರಸ್ತೆ ಎಂದು ಖ್ಯಾತಿ ಗಳಿಸಿದೆ.